Hi everyone, welcome back to my YouTube channel. SSP Management ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿಡಿಯೋದಲ್ಲಿ SSP Management ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಿದ್ದೇನೆ. ಇಲ್ಲಿ ಕೆಲವೊಂದು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ ಯಾವುದೇ ರೀತಿ SSP ಸ್ಕಾಲರ್ಶಿಪ್ ಬಂದುಬಿಟ್ಟು ಕ್ರೆಡಿಟ್ ಆಗಿಲ್ಲ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ, ಆದರೆ ಕೆಲವೊಂದು ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಮಾಹಿತಿ ಇದ್ದರು. ನನಗೆ ಸಿಕ್ಕ ಮಾಹಿತಿಯ ಪ್ರಕಾರ ಇಲ್ಲಿ ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ನ ಕೊಡೋ ಬಗ್ಗೆ ಯಾವುದೇ ರೀತಿ ಡಿಸಿಷನ್ ಇನ್ನು ಬಂದುಬಿಟ್ಟು ಸರ್ಕಾರದ ಕಡೆಯಿಂದ ಮಾಡಿಲ್ಲ. ಕಳೆದ ವರ್ಷ ಮಾನವೀಯತೆಯ ದೃಷ್ಟಿಯಿಂದ ನಾವು ಕೊಟ್ಟಿದ್ದೀವಿ ಅಂತೇಳಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾತ್ರ SSP ಮ್ಯಾನೇಜ್ಮೆಂಟ್ ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡಿದ್ರು ಕೆಲವೊಂದು ವಿದ್ಯಾರ್ಥಿಗಳಿಗೆ. ಈ ವರ್ಷ ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ಬಂದುಬಿಟ್ಟು ಬಂದಿಲ್ಲ. ನಿಮಗೆ ಕಣ್ಮುಂದೆ ಕಾಣ್ತಿದ್ದೆ ನೋಡಿ, ಡಿಸಿಷನ್ ಆನ್ ಸ್ಕಾಲರ್ಶಿಪ್ ಪೇಮೆಂಟ್ ಫಾರ್ ಮ್ಯಾನೇಜ್ಮೆಂಟ್ ಕೋಟಾ ಸ್ಟೂಡೆಂಟ್ ಈಸ್ ಪೆಂಡಿಂಗ್ ವಿತ್ ಡಿಪಾರ್ಟ್ಮೆಂಟ್. ಇನ್ನು ಕೂಡ ಡಿಪಾರ್ಟ್ಮೆಂಟ್ ಅವರು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಕೊಡಬೇಕಾ ಇಲ್ವಾ ಅಂತ ಡಿಸೈಡ್ ಮಾಡಿಲ್ಲ ಅಂತೇಳಿ ಮಾಹಿತಿ ಕೊಡ್ತಾ ಇದ್ದಾರೆ. ಮಾನ್ಯ ಕೇಂದ್ರ ಸರ್ಕಾರದವರು ಹೇಳಿರೋ ಪ್ರಕಾರ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಕೊಡಬೇಡಿ ಅಂತೇಳಿ ಮಾನ್ಯ ಕೇಂದ್ರ ಸರ್ಕಾರದವರು ಆರ್ಡರ್ ಮಾಡಿದ್ದಾರೆ. ಯಾಕಂದರೆ ಅವರು ಮ್ಯಾನೇಜ್ಮೆಂಟ್ ಕೊಡದೆ ಹೋಗೋ ಕಾರಣ ಅವರಿಗೆ ಸ್ಕಾಲರ್ಶಿಪ್ನ ಕೊಡಬೇಡಿ ಅಂತ ಹೇಳಿ ಆರ್ಡರ್ ಮಾಡಿದ್ದಾನೆ. ನಂತರ ಕೆಲವು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿದೆ ಅಂತ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಯಾವ ರೀತಿ ಡಿಪಾರ್ಟ್ಮೆಂಟ್ ಅವರು ಕೆಲವೊಂದು ವಿದ್ಯಾರ್ಥಿಗಳಿಗೆ ಆಗ್ತಾರೆ ಅದು ಗೊತ್ತಿಲ್ಲ. ಮಿಸ್ ಆಗಿ ಹಾಕಿದ್ದಾರೋ ಅಥವಾ ಬೇಕು ಬೇಕಂತ ಹಾಕಿದ್ದಾರೋ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾತ್ರ ಆಗಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪೇಮೆಂಟ್ ಬಂದುಬಿಟ್ಟು ಪೆಂಡಿಂಗ್ ಅಂತ ಮಾಹಿತಿ ಬರ್ತಾ ಇದೆ ಸದ್ಯಕ್ಕೆ, ಇದೇ ಮಾಹಿತಿ ಇರೋದು. ನಂತರ ಇನ್ನು ಕೂಡ ಕರ್ನಾಟಕ ಸರ್ಕಾರದವರು ಡಿಸೈಡ್ ಮಾಡಿಲ್ಲ ಅಥವಾ ಮಾನ್ಯ ಮಂತ್ರಿಗಳು ಕೂಡ ಡಿಸೈಡ್ ಮಾಡಿಲ್ಲ. ಡಿಸೈಡ್ ಮಾಡಿದ ನಂತರ ನಮಗೆ ಮಾಹಿತಿ ಬಂದರೆ ತಿಳಿಸಿಕೊಡ್ತಿದ್ದೇನೆ. ಇಲ್ಲಿ ಏನಾಗಿದೆ ಅಂದರೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳದ್ದು ಕರೆಕ್ಟಾಗಿ ಡಾಟಾ ಬಂದುಬಿಟ್ಟು ಅವೈಲೇಬಲ್ ಇರೋದಿಲ್ಲ. ಕೆಲವೊಂದು ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಸ್ಟೂಡೆಂಟ್ಸ್ಗಳದ್ದು ಮ್ಯಾನೇಜ್ಮೆಂಟ್ ಡಾಟಾ ಕರೆಕ್ಟಾಗಿರುತ್ತೆ, ಆದರೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಪ್ರೈವೇಟ್ ಕಾಲೇಜುಗಳಲ್ಲಿ ಕರೆಕ್ಟಾಗಿ ಇರೋದಿಲ್ಲ. ಕೆಲವೊಂದು ಬಿ ಟಿ ಯು ಅಪ್ಲಿಕೇಟೆಡ್ ಕಾಲೇಜುಗಳಲ್ಲಿ ಕೂಡ ಮ್ಯಾನೇಜ್ಮೆಂಟ್ ಸ್ಕಾಲರ್ಶಿಪ್ ಬರೋಕ್ಕೆ ಅಥವಾ ಡೀಟೇಲ್ಸ್ ಬಂದುಬಿಟ್ಟು ಇರುತ್ತೆ. ಕೆಲವೊಂದು ಆಟೋನಮಸ್ ಇನ್ಸ್ಟಿಟ್ಯೂಷನಲ್ಲಿ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳ ಡೀಟೇಲ್ಸ್ ಬಂದುಬಿಟ್ಟು ಗೌರ್ಮೆಂಟ್ ಹತ್ರ ಅಥವಾ ಸರ್ಕಾರದ ಹತ್ರ ಇರೋದಿಲ್ಲ. ಹಂಗಾಗಿ ಇಲ್ಲಿ ಎಷ್ಟು ಜನ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿದ್ದಾರೆ ಅಂತೇಳಿ ಬ್ರೀಫ್ ಡೀಟೇಲ್ ಬಂದುಬಿಟ್ಟು ಸರ್ಕಾರದ ಹತ್ರ ಇರೋದಿಲ್ಲ. ಈ ಕಾರಣದಿಂದ ಕೆಲವೊಂದು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ವಂಚಿತರಾಗುವ ಸಾಧ್ಯತೆ ಇದೆ. ಇಲ್ಲಿ ಎಲ್ಲ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಕೂಡ ಡೀಟೇಲ್ಸ್ ಬಂದುಬಿಟ್ಟು ಸರ್ಕಾರದವರು ಫೆಚ್ ಮಾಡಿದ್ರೆ ಅಥವಾ ಡೀಟೇಲ್ಸನ್ನು ಪಡ್ಕೊಂಡ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಕೊಡ್ಬೋದು. ಇಲ್ಲಿ ವರ್ಷ ಏನಾಗುತ್ತೆ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಮಾತ್ರ ಸ್ಕಾಲರ್ಶಿಪ್ನ ಪಡ್ಕೋತಿದ್ದಾರೆ, ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರುತ್ತಲ್ಲ, ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಇದೇ ರೀತಿ ಪೆಂಡಿಂಗ್ ಅಂತ ಬರ್ತಾ ಇದೆ. ಇಷ್ಟೇ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಅಂದರೆ ಈ ವರ್ಷ ಸರ್ಕಾರದವರು ಏನಾದರೂ ಡಿಸೈಡ್ ಮಾಡ್ತಾರಾ ಇಲ್ವಾ? ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಯಾವುದಾದ್ರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿದ್ದರೆ ಅವರು ಕಮೆಂಟ್ ಮೂಲಕ ತಿಳಿಸಿ ನನಗೆ ಸ್ಕಾಲರ್ಶಿಪ್ ಬಂದಿದೆ ಅಂತ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಡಿಪಾರ್ಟ್ಮೆಂಟ್ ಸ್ಟೇಟಸ್ ಶೋ ಮಾಡ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.